ನಾನು ಐಶ್ವರ್ಯವಂತನ, ನಾನು ಸಂಪನ್ನನ, ಯಾವುದ್ರಲ್ಲೂ ನಾನು ಕೊರತೆ ಇಲ್ಲದವನ. ಸೆಲ್ಫ್ ರೈಚಸ್ನೆಸ್, ಸ್ವನೀತಿ ನನಗೆ ಯಾರು ಹೇಳ್ಬೇಡ್ರಿ, ನನಗೆ ಗೊತ್ತು ನಾನು ಯಾರು ಅಂತ. ದೇವರ ಹತ್ರ ಆಟ ಆಡ್ಬೇಡ್ರಿ, ಕಾರ್ ಬಿಡ್ತಾನೆ, ಕಾರ್ ಬಿಡ್ತಾನೆ. ದೇವರು ಕಾರ್ದ್ರೆ ಸೈತಾನ್ ಕಾಯ್ತಾ ಇದ್ದಾನೆ, ಯಾರು ನನ್ನುಂಗಿಲಿ ಎಂಬಂತೆ. ಅವನು ಸಿಂಹದೋ ಪಾದೆಯಲ್ಲಿ ಗರ್ಜಿಸುವ ಸಿಂಹದೋ ಪಾದೆಯಲ್ಲಿ ಯಾರು ನನ್ನುಂಗಿಲಿ ಅಂತ ಹುಡುಕ್ತಾ ತಿರುಗಾಡ್ತಾ ಇದ್ದಾನೆ. ದೇವರು ಕಾರ್ದ್ರೆ ಅವನ ಬಾಯಿಗೆ ನೀನು ತುತ್ತಾಗ್ತೀಯ. ದೇವರ ವಾಕ್ಯ ಹೇಳುತ್ತದೆ, ಈ ಸಭೆಯ ಈ ಕಾಲಘಟ್ಟದಲ್ಲಿ ನಡೀತಿರುವ ಘಟನೆ, ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ದ ಲವೋದಿಕ ಚರ್ಚ್ ಅಲೋನ್, ಲವೋದಿಕ ಸಭೆಯ ಕುರಿತು ಮಾತ್ರವಲ್ಲ, ಈ ಕಾಲದಲ್ಲಿ ಪ್ರಪಂಚದಾದ್ಯಂತ ಇರುವಂತ ಸಮಸ್ತ ಸಭೆಗಳಿಗೂ ದೇವರ ಆತ್ಮನೇ ಹೇಳೋದು. ಏನು ಗೊತ್ತಾ, ಒಂದು ಕಾಲದಲ್ಲಿ ದೇವದಾಸರುಗಳು ಆರಾಧನೆ ಮಾಡಕ್ ಸ್ಥಳ ಇರಲಿಲ್ಲ, ಮರದ ಕೆಳಗಡೆ ಕುಳಿತು ಸ್ಥಳ ಸ್ತೋತ್ರ ಹೇಳಿ ಆರಾಧನೆ ಕಂಡಕ್ಟ್ ಮಾಡ್ತಾ ಇದ್ರು. ಅವರಿಗೆ ಕಾರ್ ಇರಲಿಲ್ಲ, ಮೋಟರ್ ಬೈಕ್ ಇರಲಿಲ್ಲ, ಹೆಗಲ ಮೇಲೆ ಒಂದು ಬ್ಯಾಗ್ ಚೀಲ ಹಾಕೊಂಡು ರಸ್ತೆ ತಿರುಗಿ ಸುವಾರ್ತೆ ಸಾರ್ತಾ ಇದ್ರು, ಸಂತೆಗಳಲ್ಲಿ ನಿಂತು ಯೇಸುವಿನ ಕುರಿತು ಪ್ರಚಾರ ಮಾಡ್ತಾ ಇದ್ರು. ಅವರಿಗೆ ಅವತ್ತು ಹಣ ಇರಲಿಲ್ಲ, ಅವರಿಗೆ ದೊಡ್ಡ ಇಕ್ವಿಪ್ಮೆಂಟ್ಸ್ ಏನೂ ಇರಲಿಲ್ಲ, ಯಂತ್ರೋಪಕರಣಗಳು ಇರಲಿಲ್ಲ, ವಾದ್ಯೋಪಕರಣಗಳು ಇರಲಿಲ್ಲ. ಅವರ ಗಂಟಲೆ ಅವರಿಗೆ ವಾದ್ಯ, ಅವರ ಸ್ವರನೇ ಅವರಿಗೆ ಅಲ್ಲಲ್ಲಿಯ ಉಪಕರಣಗಳು. ಇದನ್ನು ಉಪಯೋಗಿಸಿ ಕೈತಾಳಗಳಿಂದ ಪಡೆದು ದೇವರನ್ನ ಆರಾಧನೆ ಮಾಡಿ ಅನೇಕ ಭಕ್ತರುಗಳು ಮೇಘದೋಪಾದಿಯಲ್ಲಿ ನಮ್ಮ ಹಿಂದೆ ಸಾಕ್ಷಿಯಾಗಿರುವಾಗ ಅಂತ್ಯಕಾಲದ ಸಭೆಯೇ, ಏ ಲವೋದಿಕ ಸಭೆಯೇ, ಇವತ್ತು ನಿನಗೆ ಯಾವ ಕೊರತೆ ಇಲ್ಲ, ಹಣಕ್ಕೆ ಹಣ, ನಿನಗೆ ಬೇಕಾದ ಸೌಲಭ್ಯಕ್ಕೆ ಸೌಲಭ್ಯ, ಅಲ್ಲಲ್ಲೂಯ್ಯ. ಒಂದು ಫ್ಯಾನ್ ಸಾಲದು ಅಂದ್ರೆ 8 ಫ್ಯಾನ್ ಲೈನಾಗಿ ಹಾಕೊಡ್ತೀವಿ, ಅಲ್ಲಲ್ಲೂಯ್ಯ. ಆದ್ರೂ ಸೋತ್ರ ಬರಲ್ಲ, ಮರದ ಕೆಳಗಡೆ ಬಿಸಿಲಿನ ಕೆಳಗಡೆ ಇದ್ರು ಅವರ ಆತ್ಮಿಕ ಆರಾಧನೆ ಇತ್ತು. ಆದ್ರೆ ಇವತ್ತು ನಾವು ಹೇಳ್ತೀವಿ, ನಾವು ಸಂಪನ್ನರಾಗಿದ್ದೇವೆ, ಸಂಪನ್ನರಾಗಿದ್ದೀವಿ. ಹಣ ಇದೆ, ಎಲ್ಲ ಇದೆ, ಸ್ತೋತ್ರ. ಬಂದ್ವಾ, ನೀವು ಆರಾಧನೆ ಮಾಡ್ರಿ. ರಾಗ ಚೆನ್ನಾಗಿದೆಯಾ, ತಾಳ ಚೆನ್ನಾಗಿದೆಯಾ ನೋಡ್ತೀನಿ ನಾನು. ಇವರು ಸ್ತೋತ್ರ ಹೇಳ್ತಾ ಇದ್ದಾರಾ, ಇವರು ಸಂಪನ್ನರಾಗಿದ್ದಾರೆ, ಇವರಿಗೆ ರಾಗ ಬರಲ್ಲ, ಇವರಿಗೆ ತಾಳ ಬರಲ್ಲ, ಇವರಿಗೆ ಸ್ತೋತ್ರ ಬಾಯಿಂದ ಬರೋದೇ ಇಲ್ಲ, ದೇವರು ಮಾಡಿದ ಉಪಕಾರ ಸ್ಮರಿಸೋದೇ ಇಲ್ಲ. ಕಾರಣ, ಇವರು ಐಶ್ವರ್ಯವಂತರು, ಸಂಪನ್ನರು, ಇವರಿಗೆ ಚಿಂತೆ, ನಾವು ಯಾವುದಕ್ಕೂ ಕೊರತೆ ಇಲ್ಲದವರು. ಕೊರತೆ ಇರೋರೆಲ್ಲ ಆರಾಧನೆ ಮಾಡ್ರಿ, ಕೊರತೆ ಇಲ್ದಿರೋರೆಲ್ಲ ಹಿಂಗೆ ಕೂತ್ಕೊಂಡಿರ್ತಾರೆ. ಇದನ್ನು ಕಂಡಂತ ದೇವರು ಹೇಳ್ತಾನೆ, ಅಯ್ಯೋ ನೀನು ಹೇಳ್ತೀಯ ನಿನಗೇನು ಕೊರತೆ ಇಲ್ಲ, ಆದ್ರೆ ದೇವರ ಸ್ಕ್ಯಾನಿಂಗ್ ರಿಪೋರ್ಟ್ ಬಂದಾಗ ಗೊತ್ತಾಯಿತು ನೀನು ದುರವಸ್ಥೆಯಲ್ಲಿ ಬಿದ್ದಿರುವ ದರಿದ್ರನೇ.